ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದೀರಾ, ಮುಂದೇನಾಗುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ನಿಮ್ಮ ಈ 9 ತಿಂಗಳ ಜರ್ನಿಯನ್ನು ಧೈರ್ಯದಿಂದ ಮತ್ತು ಸಮಾಧಾನದಿಂದ ಕಳೆಯಲು ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಅನ್ನ ನೋಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮನೆಗೆ ಬಂದು ಊಟ ಮಾಡಿಕೊಂಡು ರಾಜು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಾ ಇತ್ತು, ಅದಕ್ಕಾಗಿ ಈ ರೀತಿಯಾಗಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಸ್ವಲ್ಪ ಕಷ್ಟನೇ, ಬಟ್ ಸ್ವಲ್ಪ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದರಲ್ಲಿ. ಆದರೂ ಅವರು ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ತುಂಬಾ. ಹಾಗೇ ಈಗ ನೆಕ್ಸ್ಟ್ ನ್ಯೂ ಇಯರ್ ಕೂಡ ಬಂತು, ಕ್ರಿಸ್ಮಸ್ ಕೂಡ ಬಂತು, ಹಾಗೂ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಐಡಿಯಾ ಚೆನ್ನಾಗಿ ಅನ್ನಿಸ್ತು ನನಗೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮನೆಗೆ. ನಾನೇ ಮಾಡಿದ್ದೆಲ್ಲ. ಒಂದು ಕಡೆಯಿಂದ ಡೆಕೋರೇಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ, ಪಾಪ ಒಬ್ಬರಿಗೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಕರ್ಟನ್ಸ್ ಕೂಡ ತೊಗೊಂಬಂದ್ವಿ, ಅಂದರೆ ಫಂಕ್ಷನ್ಗಳಲ್ಲಿ ನಮಗೆ ನೆಟ್ಟೆಡ್ ಕರ್ಟನ್ಸ್ ಹಾಕಿರ್ತಾರಲ್ವ, ಸೊ ಅದೇ ಲುಕ್ ಬರಲಿ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ವೈಟ್ ಗೋಲ್ಡ್ ಕಾಂಬಿನೇಷನಲ್ಲಿರುವಂಥ ಕರ್ಟನ್ಸ್ನ ತೊಗೊಂಬಂದಿದ್ದೀವಿ. ಯಾಕೆಂದರೆ ನಮ್ಮದು ಆಲ್ರೆಡಿ ಕರ್ಟನ್ಸ್ ಬ್ಲ್ಯಾಕ್ನಲ್ಲಿ ಇದೆ ಅಲ್ವಾ, ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಸಖತ್ತಾಗಿದೆ ಅಲ್ವಾ. ಸೊ ಆಮೇಲೆ ಈ ಫ್ಲವರ್ಸ್ ಹಾಕಬೇಕು ಅಂತ. ಸೊ ಇದು ಐಡಿಯಾ ಓಡಿಸ್ಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ, ಹೇಗೆ ಹಾಕಿದ್ರೆ ಹೇಗೆ ಕೂರತ್ತೆ ಅಂಥೇಳಿ ಇದು ಯೋಚನೆ ಮಾಡಿ ಮಾಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ವಿ, ಚೆನ್ನಾಗಾಯಿತು. ಬಟ್ ಹಾಕಿದ್ಮೇಲೆ ನೀವೇ ಹೇಳಬೇಕು ಹೇಗಾಗಿದೆ ಅಂತ. ಸೊ ಆನಂತರ ಬೇಬಿ ಶವರ್ ಬೆಲನ್ಸ್ ತೊಗೊಂಬಂದಿದ್ವಿ ಇದು ಹಾಕಲಿಕ್ಕೆ. ಸೊ ರಾಜು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಊದ್ಬಿಟ್ಟು. ಇದು ಎಲ್ಲೋ ಫಂಕ್ಷನಲ್ಲಿ ನೋಡಿದ್ವಿ, ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಅದಕ್ಕೆ ತೊಗೊಂಬಂದ್ವಿ. ಅಯ್ಯೋ ಇದರಲ್ಲಿ ಒಂದೇ ಲೆಟರ್ ಮಿಸ್ ಆಗೋಗಿದೆ. ಇದು ಬೇಬಿ ಶವರ್ ಅಂದರೆ ಬೀನೆ ಇಲ್ಲ ಇದರಲ್ಲಿ, ಶವರ್ ಬೇ ಆಗಿಬಿಟ್ಟಿದೆ ಅದು. ಸೊ ಒಂದು ಲೆಟರ್ ಮಿಸ್ ಆಗೋಗ್ಬಿಟ್ಟಿದೆ. ಬೇರೆ ಪ್ಯಾಕೆಟ್ಲ ಏನೋ ಉಂಡಲ್ಲ. ಹಾಂ ಪಾಪ ಎಷ್ಟು ಕಷ್ಟಪಟ್ಟು ರಾಜು ಎಲ್ಲ ರೆಡಿ ಮಾಡಿದ್ರೆ ಒಂದು ಲೆಟ್ರೇ ಇಲ್ಲ ಇದರಲ್ಲಿ. ನಾವು 2 ತೊಗೊಂಬಂದಿದ್ವಿ, ಒಂದು ಕಾರ್ಡ್ಸಿಂದ ತೊಗೊಂಬಂದಿದ್ವಿ, ಇದನ್ನು ಮುಂದೆ ಹಾಕೋಣ ಅಂತ ಹೇಳಿಬಿಟ್ಟು. ಸೊ ಹೆಲ್ಪ್ ಆಯಿತು, ಇದನ್ನೇ ಇಲ್ಲಿ ಹಾಕಿಬಿಡೋಣ ಅಂಥೇಳಿ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೇಳಬೇಕು ಅಂದರೆ ಈ ಕರ್ಟನ್ಸ್ಗೆ ಬೆಲೂನ್ಸ್ಗಿಂತ ಈ ಕಾರ್ಡ್ಸಿಂದ ತುಂಬ ಚೆನ್ನಾಗಿ ಸೂಟ್ ಆಯಿತು, ಸಖತ್ತಾಗಿ ನಡೀತಾ ಇದೆ. ನಾನಂತೂ ಎಂಜಾಯ್ ಮಾಡ್ಕೊತಾ ಕೆಲಸ ಮಾಡ್ತಾಯಿದ್ದೀನಿ, ತುಂಬಾ ಖುಷಿ ಕೊಡ್ತಾಯಿದೆ ನನಗಂತೂ. ಸೊ ನಾನೆಲ್ಲ ರೆಡಿ ಮಾಡ್ತಾ ಇದ್ದರೆ ರಾಜು ಕಟ್ಟಲಿಕ್ಕೆ ಅವರು ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಈ ಫ್ಲವರ್ಸ್ ಎಲ್ಲ ರಿಯಲ್ ಥರನೇ ಕಾಣಿಸ್ತಾ ಇದೆ ನನಗೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಇಲ್ಲಿ ಇನ್ನೊಂದು ಏನು ಖುಷಿಯಪ್ಪ ಅಂದರೆ ನನ್ನ ಸೀಮಂತಕ್ಕೆ ನನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಅದು ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಸೊ ಸಾಕಾಗ್ಬಿಡ್ತು ನನಗೆ, ಸ್ವಲ್ಪ ಹೊತ್ತು ಕೂತ್ಕೊಂಡೆ, ರಾಜು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಕೂಡ ರೆಡಿ ಆಯಿತು. ಈ ಬೇಬಿ ಶವರ್ ಅನ್ನೋದು ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ನಲ್ಲಿ ಸಿಗುತ್ತೆ. ಸೊ ನಾರ್ಮಲಾಗಿ ಬ್ಲೂ ಕಲರ್ ಅಂದರೆ ಗಂಡ್ಮಗು, ಪಿಂಕ್ ಕಲರ್ ಅಂದರೆ ಹೆಣ್ಮಗು ಅಂತ ಹೇಳಿಬಿಟ್ಟು ನಮಗೆ ಈ ವಿದೇಶಗಳಲ್ಲೆಲ್ಲ ಡಿಸೈಡ್ ಮಾಡ್ತಾರೆ, ಬಟ್ ನಮ್ಮದ್ರಲ್ಲಿ ಜೆಂಡರ್ ಎಲ್ಲ ರಿವೀಲ್ ಮಾಡೋದಿಲ್ಲ. ಸೊ ಆದರೂ ನಾನು ಪಿಂಕ್ ಇಷ್ಟ ಆಯಿತು ಅದಕ್ಕಾಗಿ ತೊಗೊಂಡಿದ್ದೀನಿ. ಈಗ ಒಂದೊಂದೇ ನೋಡಿ ಈ ರೀತಿ ಜೋಡಿಸ್ತಾ ಇದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಹಿಂದೆ ಸ್ವಲ್ಪ ಶ್ಯಾಡೋ ಬೀಳ್ತಾ ಇದೆ, ಅದಕ್ಕೆ ಏನಾದರೂ ಮಾಡಬೇಕು ಪ್ಲ್ಯಾನ್ನ. ಇವತ್ತು ಹೊರಗಡೆ ಎಲ್ಲ ಹೋಗಿ ಬಂದುಬಿಟ್ಟು ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಹಾಗಾಗಿ ಈ ವ್ಲಾಗ್ನ ನಾನು ಮತ್ತೆ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನನ್ನ ಸೀಮಂತಕ್ಕೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಸರ್ಪ್ರೈಸ್ ಇದೆ, ತುಂಬ ಜನರು ಕೇಳ್ತಾ ಇದ್ದಾರೆ. ಹಾಗೆ ನಮ್ಮ ಮನೇಲಿ ಕೂಡ ತುಂಬ ದಿವಸ ಆಗಿತ್ತು ನೆಂಟರು ಬಂದುಬಿಟ್ಟು. ಸೊ ಇವತ್ತು ಬರ್ತಾ ಇದ್ದಾರೆ ಆ ಗೆಸ್ಟ್ ಯಾರು ಅಂತ ಹೇಳ್ತೀನಿ. ಹಾಗೆ ಇನ್ನೇನು ಹೇಳಬೇಕು, ತುಂಬ ಖುಷಿ ಆಗ್ತಾ ಇದೆ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸೊ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡಬೇಕು ಅವ್ರಿಗೋಸ್ಕರ. ಸೊ ಪಲಾವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ನೋಡಿ ಡೆಕೋರೇಷನ್ ಕೂಡ ರೆಡಿಯಾಗಿದೆ ಎಲ್ಲ ಸೀಮಂತಕ್ಕೆ. ಸೊ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ, ಅದಕ್ಕೆ. ಸೊ ಬನ್ನಿ ಅಡುಗೆ ಮಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗೀತು, ಈಗ ಊಟ ಮಾಡಬೇಕು.
ಮನೆಗೆ ಬಂದಿರೋ ಗೆಸ್ಟ್ ಯಾರಂತ ಹೇಳ್ತೀನಿ. ಇವಳು ನನ್ನ ತಂಗಿ, ನೋಡಕ್ ಸ್ವಲ್ಪ ನನ್ನ ಥರನೇ ಕಾಣ್ತಾಳೆ. ಇವಳ ನನ್ನ ಎಷ್ಟು ಮೂರನೇ ತಂಗಿ ಅಂದರೆ ಲಾಸ್ಟ್ ತಂಗಿ, ಇವಳ ಹೆಸರು ರೇಖಾ ಅಂತ. ಇಲ್ಲೇ ಬೆಂಗಳೂರಲ್ಲಿ ಇರ್ತಾಳೆ. ಸೊ ಸೀಮಂತ ಅಲ್ಲ, ಅದಕ್ಕೆ ಬಂದಿದ್ದಾಳೆ ರಾಜಪ್ಪ ನಮ್ಮ ಅಜ್ಜಿ. ಇವಳು ಮಗ ಅಲ್ಲಿದ್ದಾನೆ, ಅವನು ಬಿಸಿ ಇದ್ದಾನೆ ಸ್ವಲ್ಪ. ಆಗ್ರೆ ಚೂಡಲ್ಲ ಮಿಸ್ ಮಾಡಿ ಶಂಕರ್ ಕಡ್ಕೊಂಡು ಚೂಪ್ ಹೇಳು, ಕಡ್ಕೊಂಡು ಚೂಪ್ ಆಡಂಗ್ ಚೂಡಲ್ಲ. ಸೊ ಇಬ್ರು ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನನ್ಗೆ. ಅಂದ್ರೆ ನಮ್ಮ ಇನ್ನೂ ಇಬ್ರು ತಂಗಿಯರಿದಾರಲ್ಲ, ಅವ್ರು ಸ್ವಲ್ಪ ದೂರದಲ್ಲಿದ್ದಾರೆ, ಅದಕ್ಕೆ ಇವಳು ಹತ್ರದಲ್ಲೇ ಇದ್ದಾಳೆ. ಇವತ್ತು ಬಂದಿದ್ದಾಳೆ, ನಾಳೆ ನನ್ನ ಸೀಮಂತ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ತುಂಬಾ ಖುಷಿ ಆಯ್ತು. ಸೊ ನನಗೆ ಮಾತಾಡ್ಕೋ ಆಗ್ತಾ ಇಲ್ಲ, ಫುಲ್ಲು ಏನು ಆಯಾಸ ಬಂದಂಗೆ ಆಗ್ತಾ ಇದೆ. ಈಗ ಊಟ ಮಾಡ್ಕೋಬೇಕು, ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಗಡೆ ಹೋಗೋದಿದೆ ಸ್ವಲ್ಪ ಶಾಪಿಂಗ್ ಮಾಡೋದು. ಸೊ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ನಮ್ಮ ರೇಖಾ ಬಂದುಬಿಟ್ಟು ಲೆಫ್ಟ್ ಹ್ಯಾಂಡ ಹೆಚ್ಚಾಗಿ ಯೂಸ್ ಮಾಡೋದು, ಅವಳು ಬರೆಯೋದಾಗಿರ್ಬೋದು ಅಥವಾ ಏನಾದರೂ ಕಟ್ ಮಾಡೋದು ಎಲ್ಲದೂ ಕೂಡ ಲೆಫ್ಟ್ ಹ್ಯಾಂಡಲ್ಲೇ ತುಂಬ ಸ್ಪೀಡಾಗಿ ಮಾಡ್ತಾಳೆ. ಫ್ರೆಂಡ್ಸ್, ಇವನು ಮೋಕ್ಷ್ ನೋಡಿ, ದ್ರಾಕ್ಷಿ ಹೀಗೆ ತಿನ್ನಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಡ್ತಾನೆ. ಅಂದರೆ ಸಿಪ್ಪೆನ ತಿನ್ಬಿಟ್ಟು ಅದ್ರ ಒಳಗಡೆ ಇರೋದು ಬಿಸಾಕ್ಬೇಕಂತೆ. ಅವನಿಗೆ ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ. ಆಮೇಲೆ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಫ್ಯಾಮಿಲಿ ಡಿನ್ನರ್ನ ಈ ರೀತಿಯಾಗಿ ಮಾಡಿಕೊಂಡ್ವಿ. ಸೊ ಆ ನಂತರ ನಾವು ಊಟ ಮಾಡ್ಕೊಂಡಾದಮೇಲೆ ನನ್ನ ಮೆಹೆಂದಿ ಕೂಡ ಸ್ಟಾರ್ಟ್ ಮಾಡಿಕೊಂಡ್ವಿ. ಸೊ ಮೆಹೆಂದಿ ಕೂಡ ಅಷ್ಟೇ, ನಾನು ಸಿಂಪಲ್ಲಾಗಿ ಹಾಕಿಸ್ಕೊಂಡಿದ್ದೀನಿ. ಇವ್ರು ಯಾರು ಅಂತ ಗೆಸ್ ಮಾಡಿ ನಿಮ್ಗೆ ಏನಾದರೂ ಗೊತ್ತಾಗತ್ತಾ ಅಂತ. ಸೊ ಮೇ ಬಿ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಒಂದು ಕಡೆ ನನ್ನ ತಂಗಿ ಮತ್ತು ತಂಗಿ ಗಂಡ, ಸೊ ಅದು ಬೆಲೂನ್ಸ್ ಎಲ್ಲ ತಂದಿದ್ವಲ್ವ, ಆ ಡೆಕೊರೇಷನ್ ಮಾಡ್ತಾಯಿದ್ದಾರೆ. ಇನ್ನೊಂದು ಬಿ ಮತ್ತು ಡಬ್ಲ್ಯೂ ಲೆಟರ್ನ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಡೆಕೊರೇಷನ್ನ ಚೇಂಜ್ ಮಾಡಿದ್ದೀವಿ. ಸೊ ಇವನು ನೋಡಿದ್ರೆ ಫೋನಲ್ಲಿ ಆಟಾಡ್ಕೊತ ಕುತ್ಕೊಂಡಿದ್ದಾನೆ. ಫ್ರೆಂಡ್ಸ್, ನಾನು ಇವತ್ತು ಎರಡು ಕೈಗೆ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ. ಇವ್ರು ಯಾರು ಗೊತ್ತಾ, ಅಪೋಲೋ ಹಾಸ್ಪಿಟಲಲ್ಲಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಒಬ್ರು ಸಿಸ್ಟರ್ ಅಂತ ಹೇಳಿದ್ನಲ್ವ, ಮೇರಿ ಸಿಸ್ಟರ್ ಅಂತ ಇವರು. ಸೊ ಇವ್ರು ಮೆಹಂದಿ ಹಾಕಕ್ಕೆ ಬಂದಿದ್ದಾರೆ, ಸೀಮಂತಕ್ಕೆ ಮೆಹಂದಿ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಮೆಹಂದಿ ಹಾಕೋದಕ್ಕೆ. ಸೊ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ. ಆನಂತರ ಸ್ನ್ಯಾಕ್ಸು ಮತ್ತು ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಪ್ಯಾಕ್ ಮಾಡ್ತಾಯಿದ್ದಾರೆ. ರಾಜು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಇದ್ರ ಮೇಲೆ ನೀಟಾಗಿ ಕವರ್ ಹಾಕಿಬಿಟ್ಟು ಫುಲ್ ಡೆಕೊರೇಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಅನ್ನಿಸ್ತು, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ನಮ್ಮ ರಾಜು ಅವ್ರದ್ದು ಐಡಿಯಾ. ಅಂದರೆ ಏನೂ ಇದ್ರ ಮೇಲೆ ಬೀಳಲ್ಲಂತೆ, ಕಸ ಗಿಸ ಏನೂ ಬೀಳಲ್ಲ, ಕ್ಲೀನಾಗಿರಬೇಕು ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಆನಂತರ ಎಲ್ಲ ನೈಟೇ ಜೋಡಿಸ್ಬಿಟ್ಟಿದ್ದಾಳೆ ನನ್ನ ತಂಗಿ. ನನ್ನ ಕನಸಿನಲ್ಲೂ ಕೂಡ ನನ್ನ ಸೀಮಂತ ಈ ರೀತಿ ಆಗತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಸೊ ನೀವು ಕೂಡ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ಮೇಕಪ್ ವಿಡಿಯೋ ಕೂಡ ಶೂಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮಗಿಲ್ಲಿ ಹಾಕ್ಕೊಂಡಿರೋವಂಥ ಸ್ಯಾರಿ ಇದೆಯಲ್ವಾ, ಅದು ನಿಮಗೆ ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಅದು ಲೈಟಿಂಗ್ಸ್ ಗ್ಯಾರಿಟಿ ಇದೆ. ನಾನು ಗ್ರೀನ್ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಸೊ ಫೈನಲಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತೀನಿ ನೋಡಿ. ಸೊ ನನಗೆ ಈ ರೀತಿ ಜಡೆ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಆಸೆ ಇದೆ ಅಂತ ಹೇಳಿಬಿಟ್ಟು ರಾಜು ಪಾರ್ಲರಿಂದ ಬ್ಯೂಟಿಷಿಯನ್ನ ಕರೆಸಿದ್ರು. ಸೊ ಅವ್ರು ನನಗೆ ಜಡೆ ಹಾಕಿಬಿಟ್ಟು ಸ್ಯಾರಿ ಉಡಿಸಿ ಜ್ಯುವೆಲ್ರೀಸ್ ಎಲ್ಲ ಹಾಕಿದ್ರು. ಅದ್ರ ಜೊತೆಗೆ ನನ್ನ ತಂಗಿ ಕೂಡ ಅವ್ರ ಜೊತೆ ಹೆಲ್ಪ್ ಮಾಡಿದ್ಲು. ಯಾಕೆಂದರೆ ಮೇಕಪ್ ಕೂಡ ಮಾಡ್ತಾರೆ ಅವರು, ಬಟ್ ನಾನು ವಿಡಿಯೋ ಶೂಟ್ ಮಾಡೋದ್ರಿಂದ ನಾನೇ ಮೇಕಪ್ ಮಾಡಿಕೊಂಡೆ. ನೋಡಿ ನನ್ನ ಫೈನಲ್ ಲುಕ್ ಹೇಗಿದೆ ಅಂತ, ಈ ಸ್ಯಾರಿನಲ್ಲಿ ಮತ್ತು ಈ ಮೇಕಪ್ನಲ್ಲಿ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಸ್ವಲ್ಪ ಸ್ಯಾರಿ ಹೆವಿ ಆಗಿಬಿಟ್ಟಿತ್ತು ನನಗೆ, ಆದರೂ ಒನ್ ಅವರ್ ಅಲ್ವಾ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಮ್ಮದ್ರಲ್ಲಿ ದೊಡ್ಡವ್ರು ಬಂದುಬಿಟ್ಟು ಕೆಲವೊಂದು ಎಂಕರೇಜ್ ಆಗುವಂಥ ಮಾತುಗಳನ್ನು ಹೇಳಿ ಹಾಗೆ ನಮಗೆ ಧೈರ್ಯ ತುಂಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಇವಾಗ ಅದು ನಡೀತಾ ಇದೆ. ದೇವರು ನಮ್ಮ ಕುಟುಂಬನ, ನಮ್ಮ ಜೀವಿತವನ್ನು ಕಟ್ಟವನಾಗಿದ್ದಾನೆ. ಕೊನೆಯದಾಗಿ ನಾವು ನೋಡ್ತಿರೋದೇನೆಂದ್ರೆ, ಈ ಒಂದು ಗರ್ಭದಲ್ಲಿರೋ ಒಂದು ಮಗು, ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ, ನಮ್ಮ ಒಂದು ಪ್ರಾರ್ಥನೆ ಏನಂದ್ರೆ ಅದು ಆರೋಗ್ಯಕರವಾಗಿರೋದು ಅಲ್ವ. ಹಾಗೂ ಕೂಡ ನೀವು ಕೂಡ ಹೆರಿಗೆ ಸಮಯದಲ್ಲಿ ಆರೋಗ್ಯವಾಗಿದ್ದು ಎಲ್ಲವೂ ಕೂಡ ದೇವರು ನೋಡಿಕೊಳ್ಳುತ್ತಾ ಆಶೀರ್ವದಿಸ್ತಾ ನಿಮಗೂ
ಆನಂತರ ಫಸ್ಟ್ ರಾಜು ಬಂದು ನನಗೆ ಗಿಫ್ಟ್ ಕೊಟ್ಟರು. ಸೊ ಈ ಗಿಫ್ಟ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಈ ಗಿಫ್ಟ್ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಡೀಟೈಲಾಗಿ ತಿಳಿಸ್ತೀನಿ. ಸೊ ಅವ್ರಿಗೆ ಹೊರಗಡೆ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಅರ್ಜೆಂಟಾಗಿ ಓಡ್ತಾ ಇದ್ದಾರೆ. ನಾನು ಅಟ್ಲೀಸ್ಟ್ ಒಂದು ಫೋಟೋನಾದರೂ ತೆಗೆಸ್ಕೋಬೋ ಅಂತ ಹೇಳಿ ಕರೆದೆ. ಸೊ ಫೈನಲಿ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆನಂತರ ನಮ್ಮ ಮೇಲ್ಮನೆ ಆಂಟಿ ಅಂತ ಕೇಳ್ತಾ ಇದ್ರಲ್ವಾ, ಸೊ ಇಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ, ಅವರೇ ನಮ್ಮ ಮೇಲ್ಮನೆ ಆಂಟಿ, ನನ್ನ ಪಕ್ಕದಲ್ಲಿದ್ದಾರಲ್ವ ಅವರು. ಸೊ ಆನಂತರ ಅವರಿಬ್ಬರು ಸಿಸ್ಟರ್ಸ್ ಇವರು. ಸೊ ಅವರು ಕೆಲವೊಂದು ಶಾಸ್ತ್ರಗಳನ್ನು ಮಾಡಿದ್ರು, ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು ಒಂಥರ. ಯಾಕೆಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಟ್ಟಿತ್ತು, ಯಾಕೆಂದರೆ ಅವಳು ಬಂದಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಮನೆಯಲ್ಲಿ ಕೆಲವೊಂದು ಕೆಲಸಗಳೆಲ್ಲ ಇರುತ್ತೆ, ಏನಾದರೂ ತಂದು ಕೊಡೋದು ಅದೆಲ್ಲ ಅವಳೇ ನೋಡಿಕೊಂಡ್ಳು ಪಾಪ. ನಮ್ಮ ಫ್ಯಾಮಿಲಿಯಿಂದ ಮತ್ತು ರಾಜು ಫ್ಯಾಮಿಲಿಯಿಂದ ಯಾರೂ ಬಂದಿರಲಿಲ್ಲ. ಸೊ ಅದಕ್ಕಾಗಿ 5 ಜನ ಮುತ್ತೈದೆಯರನ್ನ ಕರಿಬೇಕು ಅಂತ ಇತ್ತಲ್ವ, ಸೊ ಅದಕ್ಕಾಗಿ ನಾನು ಮೇಲ್ಮನೆ ಆಂಟಿನ ಕರೆದಿದ್ದೆ. ಹಾಗೆ ಆಂಟಿಗೆ ಹೇಳಿದೆ ಅವ್ರ ಸಿಸ್ಟರ್ಸ್ನ ಕೂಡ ಕರೀಲಿಕ್ಕೆ. ಸೊ ಅವ್ರು 3 ಜನನೂ ಕೂಡ ಬಂದಿದ್ದರು, ನನಗೆ ತುಂಬ ಖುಷಿ ಆಯಿತು. ಇವರು ನಮ್ಮ ಪಕ್ಕದ ಮನೆ ಆಂಟಿ. ಸೊ ಇವ್ರು ಬಂದಿದ್ದು ಕೂಡ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಇವರು ಕೂಡ ಅಷ್ಟೇ, ನಮ್ಮ ಲೆಫ್ಟ್ ಸೈಡ್ನಲ್ಲಿರ್ತಾರೆ ಆ ಆಂಟಿಯವರು, ಇಬ್ಬರು ಬಂದಿದ್ದರು. ಸೊ ತುಂಬಾ ಖುಷಿ ಆಯಿತು ನನಗೆ ಇಷ್ಟು ಜನ ನೋಡಿಬಿಟ್ಟು. ನಾನು ಈ ಸ್ಯಾರಿಯಲ್ಲಿ ತುಂಬ ದಪ್ಪ ಆಗಿರೋ ಥರ ಕಾಣಿಸ್ತಾ ಇದ್ದೀನಿ. ನನಗೆ ಇದೆಲ್ಲ ನಮ್ಮ ತಂಗಿ ಮಾಡೋದು ನೋಡ್ತಾ ಇದ್ದರೆ ತುಂಬ ದೊಡ್ಡವಳಾಗಿದ್ದಾಳೆ ಅನಿಸ್ಬಿಡ್ತು, ಏಕೆಂದರೆ ಅವಳು ನನಗಿಂತ ತುಂಬಾ ಚಿಕ್ಕವಳು, 7 ಇಯರ್ಸ್ ಚಿಕ್ಕವಳವಳು. ಸೊ ಇದೆಲ್ಲ ಮಾಡೋದು ನೋಡಿ ತುಂಬ ಖುಷಿ ಆಯಿತು. ಸೊ ಒಂಥರ ಚೆನ್ನಾಗಿತ್ತು ಆ ಫೀಲಿಂಗ್. ಹಾಗೆ ನಾನು ಕೆಲವೊಂದು ಸೀಮಂತದಲ್ಲಿ ನೋಡಿದ್ದೆ, ಏನು ಅಂದರೆ ಈ ಚಕ್ಲಿ, ಕೋಡ್ಬಳೆ ಇದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿರ್ತಿದ್ರು. ಅದೆಲ್ಲ ನನಗೂ ಕೂಡ ಮಾಡ್ಕೋಬೇಕಂತ ಆಸೆ ಆಗಿತ್ತು. ಸೊ ಹಾಗೆ ಅದೇ ಪ್ರಕಾರವಾಗಿ ನಾನು ಮಾಡ್ಕೊಂಡಿದ್ದೀನಿ. ಆಂಟಿ ಬಂದು ಇದೆಲ್ಲದರಿಂದ ಒಂದು ಸಲ ಮುಟ್ಟಿಸ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಸ್ವಲ್ಪ ಚೆನ್ನಾಗಿ ಫನ್ನಿ ಆಗಿತ್ತು, ಅಂದರೆ ಎಲ್ಲರೂ ಜಸ್ಟ್ ಮುಟ್ಟಬೇಕಷ್ಟೇನಾ, ತಿನ್ನೋಕ್ಕೇನು ಕೊಡೋದಿಲ್ವ ಅವರಿಗೆ ಅಂತ ಕೇಳ್ತಾ ಇದ್ದು. ಚೆನ್ನಾಗಿತ್ತು, ಅದೆಲ್ಲ ಫನ್ನಿಯಾಗಿ ನಡೀತಾ ಇತ್ತು. ಇವ್ರು ಬಂದು ರಾಜು ಫ್ರೆಂಡು, ಈ ಅಣ್ಣ ಧಾರವಾಡದಿಂದ ಗೊತ್ತಿದ್ದಾರೆ. ಸೊ ಒಂದೇ ಕಡೆ ಜಾಬ್ ಮಾಡ್ತಾಯಿದ್ರು, ಹಾಗೆ ಇವರು ನಮ್ಮ ವೀವರ್ಸ್ ಕೂಡ. ಸೊ ಇವ್ರು ಬಂದಿದ್ದು ಕೂಡ ನನಗೆ ಖುಷಿ ಆಯಿತು. ಹಾಗೆ ಇವರು ರಾಜು ಅವರ ಊರಿನ ಕಡೆಯವರು. ಸೊ ಅವರು ಬಂದು ಕೂಡ ಮೈಸೂರಲ್ಲೇ ಇದ್ದಾರೆ, ಹಾಗೆ ನಮ್ಮ ವೀವರ್ಸ್ ಕೂಡ ಇವರು. ಸೊ ಬಂದಿರೋರೆಲ್ಲ ಅವರು ತಂದಿರೋವಂಥ ಗಿಫ್ಟ್ ಕೊಟ್ಬಿಟ್ಟು ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಆನಂತರ ಕೆಲವೊಂದು ಸಾಂಗ್ಸ್ ಕೂಡ ಹಾಡಿದ್ರು. ಇದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಆರತಿ ಮಾಡ್ತಾ ಇದ್ದಾರೆ. ಆರತಿ ಮಾಡುವಾಗ ಆಂಟಿ ಒಬ್ರು ಹಾಡಾಡಿದ್ರು, ತುಂಬ ಇಷ್ಟ ಆಯ್ತು ನನಗೆ. ಶುಭೋದಯಕ್ಕೆ ಸ್ವಾಗತ, ಶುಭೋದಯಕ್ಕೆ ಸ್ವಾಗತ, ಬೇವಿನ ಕಹಿ ಮಹಾವಿನ ಸಿಹಿ ಬೆರೆತ ಬಾಳ ಪಯಾನದಲ್ಲಿ, ಬೇವಿನ ಕಹಿ ಮಹಾವಿನ ಸಿಹಿ ಬೆರೆತ ಬಾಳ ಪಯಾನದಲ್ಲಿ, ನೋ ನಲಿಯ
ಹೊಸದಿರಲಿ ನವವರುಷದ ನವಹರುಷದ ಶುಭೋದಯಕ್ಕೆ ಸ್ವಾಗತ ಶುಭೋದಯಕ್ಕೆ ಸ್ವಾಗತ ಶುಭೋದಯಕ್ಕೆ ಸ್ವಾಗತ ಸೊ ನೋಡಿ ಬಂದಿರೋರೆಲ್ಲ ಇಷ್ಟೆಲ್ಲ ಬಳೆಗಳು ಹಾಕಿದ್ರು ತುಂಬ ಖುಷಿ ಆಯಿತು ನನಗೆ ಸೊ ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನನ್ನ ತಂಗಿ ಎಲ್ಲರಿಗೂ ಅವರಿಗೆ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ಳು ಹಾಗೆ ಎಲ್ಲರನ್ನ ಕಳಿಸ್ಕೊಡ್ತಾ ಇದ್ದಾಳೆ ಬಂದವರಿಗೆಲ್ಲ ನಾವು ಊಟ ಮಾಡಿಸಿ ಕಳಿಸ್ಬೇಕಂತ ಅಂದ್ಕೊಂಡ್ವಿ ಅದಕ್ಕಾಗಿ ಕ್ಯಾಟ್ರಿನ್ ಅವರಿಗೆ ಹೇಳಿದ್ವಿ ಫುಡ್ ಮಾಡಲಿಕ್ಕೆ ಸೊ ಊಟ ಕೂಡ ರೆಡಿ ಆಗಿತ್ತು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ವೆಜ್ ಮಾಡಿಸಿದ್ವಿ ತುಂಬ ಜನರಿಗೂ ಇಷ್ಟ ಆಯಿತು ಹೋಳಿಗೆ ಊಟ ಸೊ ಆಲ್ಮೋಸ್ಟ್ ಎಲ್ಲ ಬಂದುಬಿಟ್ಟು ಒಂದು 15 ವೆರೈಟೀಸ್ ಐಟಮ್ಸ್ ಇತ್ತು ನನಗೆ ತುಂಬಾ ಖುಷಿ ಆಯಿತು ಯಾಕೆಂದರೆ ಎಲ್ಲವೂ ಸ್ವಲ್ಪ ಸ್ವಲ್ಪ ತಿಂದ್ರೇ ಹೊಟ್ಟೆ ತುಂಬಿಡ್ತಿತ್ತು ಚೆನ್ನಾಗಿತ್ತು ಒಂಥರ ಇದು ನಮ್ಮ ಮನೆಯಲ್ಲಿ ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ಅವರೆಲ್ಲ ಊಟ ಮಾಡಿ ಹೋದ್ಮೇಲೆ ಇನ್ನೂ ಕೆಲವರು ಬರ್ತಾಯಿದ್ರು ಸೊ ಅದೆಲ್ಲ ಮುಗಿದ್ಮೇಲೆ ನಾನು ಕೂಡ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಹೋಳಿಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಸೊ ಅದನ್ನೇ ನಾವು ಎಲ್ಲರಿಗೂ ಮಾಡಿಸಿದ್ವಿ ಚೆನ್ನಾಗಿತ್ತು ನನಗೆ ಇಲ್ಲಿರೋ ಅಂಥ ಐಟಮ್ಸ್ ಎಲ್ಲ ಇಷ್ಟ ಆಯಿತು ಎಲ್ಲ ನನ್ನ ಫೇವ್ರೇಟೇ ಬಿಸಿಬೇಳೆಬಾತ್ ಚಿತ್ರಾನ್ನ ಮೊಸರನ್ನ ಹೋಳಿಗೆ ಇವೆಲ್ಲ ನನ್ನ ಫೇವ್ರೇಟ್ ಆಗಿತ್ತು ಊಟ ಮಾಡಿದ್ಮೇಲೆ ಬಂದಿರೋರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಆನಂತರ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕ ಪಾರ್ಕ್ ಇತ್ತು ಆ ಪಾರ್ಕ್ನಲ್ಲೇ ರಾಜು ನನಗೆ ಕೆಲವೊಂದು ಫೋಟೋಸ್ ಕೂಡ ತೆಗೆದ್ರು ಪಾಪ ನನಗೆ ಅವ್ರ ಈ ಫಂಕ್ಷನ್ಗೆಲ್ಲ ಕ್ರೆಡಿಟ್ಸ್ ಎಲ್ಲ ರಾಜುಗೆ ಮತ್ತು ನನ್ನ ತಂಗಿಗೆ ಹೋಗಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಅವರಿಬ್ಬರು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅದಕ್ಕಿಂತ ರಾಜು ಅಂತೂ ಅವರು 3 ಡೇಸ್ ಸರಿಯಾಗಿ ನಿದ್ದೆನೂ ಕೂಡ ಮಾಡಿರಲಿಲ್ಲ ನಾವು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ ಯಾಕೆಂದರೆ ಸ್ಯಾರಿ ತುಂಬ ವೆಯ್ಟ್ ಆಗಿತ್ತು ಅದಕ್ಕಾಗಿ ನನಗೆ ರಾಜು ತೆಗೆಯೋದೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ನನಗೆ ಹೇಗೆ ಬೇಕೋ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಆ ರೀತಿ ತೆಗಿತಾರೆ ಅಂತ ಗೊತ್ತಿತ್ತು ಸೊ ಅಲ್ಲಿ ಕೆಲವೊಂದು ಫೋಟೋಶೂಟ್ ಕೂಡ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಸೊ ಈ ಫೋಟೋಸ್ ಎಲ್ಲ ಹೇಗಿದೆ ಹಾಗೆ ನನ್ನ ತಂಗಿ ಮತ್ತು ತಂಗಿ ಗಂಡ ಮಗು ಕೂಡ ಅವರು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೊಂಡ್ರು ಚೆನ್ನಾಗಿತ್ತು ಒಂಥರ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ರಾಜು ನನಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಸ್ ಎಲ್ಲ ತೆಗೆದ್ರು ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಬಂದಿರೋ ತುಂಬ ಖುಷಿಯಾಯಿತು ಯಾಕೆಂದರೆ ಅವರೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ನೋಡಿಕೊಂಡ್ರು ಕ್ಯಾಟ್ರಿಂಗ್ಗೆ ಹರೀಶ್ ನೋಡಿಕೊಂಡ್ರು ಹಾಗೆ ಮನೆ ಬಂದಿರೋವಂಥ ಗೆಸ್ಟ್ಗಳನ್ನೆಲ್ಲ ನಮ್ಮ ತಂಗಿ ರಿಸೀವ್ ಮಾಡಿಕೊಂಡ್ಳು ಇನ್ನು ರಾಜು ಬಂದು ಹೊರಗಡೆ ಕೆಲಸ ಆಗಿರ್ಬೋದು ಬಂದಿರೋರನ್ನ ರಿಸೀವ್ ಮಾಡ್ಕೊಳ್ಳೋದು ಇದೆಲ್ಲ ನೋಡ್ಕೋತಾ ಇದ್ರು ಸೊ ಒಟ್ಟಿನಲ್ಲಿ ಫಂಕ್ಷನ್ ಅಂತೂ ಸೂಪರಾಗಿ ನಡೀತು ಬಟ್ ಫಂಕ್ಷನ್ ಅಂತೂ ನಮಗೆ ಬೇಕಾಗಿರೋ ರೀತಿಯಾಗಿ ಸಮಾಧಾನದಿಂದ ಆಯಿತು ಅದೊಂದು ಖುಷಿ ಇದೆ ನನಗೆ ಹಾಗೆ ನೀವೆಲ್ಲರೂ ಹೇಳಿರಲಿಲ್ಲ ಅಂದರೆ ನಾನು ಇಷ್ಟು ಧೈರ್ಯ ಮಾಡಿ ಫಂಕ್ಷನ್ ಮಾಡ್ಕೋತಾನೆ ಇರಲಿಲ್ಲ ಮಾಡಿಕೊಂಡಿದ್ದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಇದು ಒಂದು ಮೆಮೊರಿ ಥರ ನನಗೆ ಉಳಿದ್ಬಿಡ್ತು ಇಲ್ಲಾಂದರೆ ನಾನು ಏನೋ ಮಿಸ್ ಆಗಿದ್ದೀನಿ ಅನ್ನೋ ಫೀಲ್ ಇರ್ತಾ ಇತ್ತು ಸೊ ತಮಗೂ ಕೂಡ ತುಂಬ ಥ್ಯಾಂಕ್ಸ್ ಈ ವ್ಲಾಗ್ನ ನೋಡಿ ನೀವು ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ ನನ್ನ ಸೀಮಂತ ನೀವು ನೋಡಿದ್ದೀರಲ್ವಾ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ